ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ದೇಹನ ತಂಪಿಡಕ್ಕೋಸ್ಕರ ನಾನು ಒಂದು ಡ್ರಿಂಕ್ ಮಾಡಿ ತೋರಿಸಕತ್ತೀನಿ ಬಹಳ ಒಳ್ಳೆಯದು ಆರೋಗ್ಯಕ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಕುಡಿಬಹುದು ಈಗ ಸಿಕ್ಕಾಪಟ್ಟಿ ಬಿಸಿಲು ಊಟ ಜಾಸ್ತಿ ಹೋಗಂಗಿಲ್ಲ ಹೀಗಾಗಿ ನೀರಂತ ಪದಾರ್ಥಗಳನ್ನು ಜಾಸ್ತಿ ತಗೋಬೇಕಾಗ್ತತಿ ಅಂದ್ರೆ ಮಜ್ಜಿಗೆ ಮೊಸರು ಈ ತರ ನಾವು ಸೇವಿಸಬೇಕಾಗ್ತತಿ ಈ ಟೈಮ್ ನಾಗ ಬಿಸಿಲು ಟೈಮ್ ನಾಗ ಹೆಂಗ್ ಮಾಡೋದು ಈಜಿ ಆಗಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ಮಿಕ್ಸರ್ ಜಾರ್ ತಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಹುಳಿ ಮೊಸರು ತಗೋಬೇಡ್ರಿ ಫ್ರೆಶ್ ಮೊಸರು ಇದ್ರೆ ಭಾರಿ ಮಸ್ತ್ ಆಗ್ತತಿ ಫ್ರೆಶ್ ಮೊಸರು ಇರಲಿ ಒಂದು ಸ್ವಲ್ಪ ಮೊಸರು ಹಾಕೊಂಡೇನ್ ಗಟ್ಟಿ ಮೊಸರು ಸ್ವಲ್ಪ ಅದರೊಳಗೆ ನೀರು ಹಾಕ್ಕೊಂಡು ನೋಡ್ರಿ ಈಗ ಅದಕ್ಕೆ ಸೇರಿಸ್ಕೊಳಕತ್ತೇನೆ ಭಾಳ ನೀರು ಹಾಕೋಬೇಡ್ರಿ ಸ್ವಲ್ಪ ಅದ ಬಟ್ಲಿಗೆ ನಾನು ಮೊಸರಿನ ಬಟ್ಲಿಗೆ ಹಾಕ್ಕೊಂಡು ಹಾಕ್ಕೊಳಕತ್ತೀನಿ ಈಗ ಸಕ್ಕರೆ ಹಾಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣ ಸಕ್ಕರೆ ಹಾಕ್ಕೊಳ್ರಿ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳಕತ್ತೀನಿ ಇದ ಟೇಸ್ಟ್ ಕೊಡೋದು ಲಸ್ಸಿಗೆ ಇದು ನೋಡ್ರಿ ಲಸ್ಸಿ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಈಗ ಮಿಕ್ಸರ್ ಮಾಡ್ಕೊಂಡು ಬರೋಣ ಒಂದು ಎರಡು ಮೂರು ರೌಂಡ್ ತಿರುಗಿಸ್ಬಿಟ್ರೆ ನಮ್ಮ ಲಸ್ಸಿ ರೆಡಿ ಆಗ್ತೈತಿ ಎಷ್ಟು ಸಿಂಪಲ್ ನೋಡ್ರಿ ಆದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ಕೂಲ್ ಬಿಟ್ಟು ಬಂದಮೇಲೆ ಮಕ್ಕಳಿಗೆ ಈ ಥರ ಲಸ್ಸಿ ಮಜ್ಜಿಗೆ ಒಂದಿನ ಲಸ್ಸಿ ಕೊಡೋದು ಒಂದಿನ ಮಜ್ಜಿಗೆ ಕೊಡೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೀರು ಪದಾರ್ಥಗಳನ್ನು ಜಾಸ್ತಿ ಉಪಯೋಗಿಸ್ಬೇಕೀಗ ಹೀಗಾಗಿ ಈಗ ನಾನು ಒಂದು ನೋಡ್ರಿ ಸರ್ವಿಂಗ್ ಲೋಟಾಗ ಹಾಕಾಕತ್ತೀನಿ ಇದರೊಳಗೆ ನೀವು ಗೋಡಂಬಿ ಹಾಕೋಬೋದು ಬಾದಾಮಿ ಪಿಸ್ತಾ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕೋಬೋದು ಟೂಟಿ ಫ್ರೂಟಿ ನಿಮ್ಗೆ ಯಾವ್ದು ಇಷ್ಟ ಅದನ್ನೆಲ್ಲ ಹಾಕೋಬೋದು ನಾನು ಸಿಂಪಲಾಗಿ ಮಾಡೇನಿ ನಾನು ಬರೇ ಗೋಡಂಬಿ ಪೀಸ್ಗಳನ್ನು ಅಷ್ಟೇ ಹಾಕೋಣಕತ್ತೀನಿ ಗೋಡಂಬಿ ಪೀಸ್ ಹಾಕಿದ್ರೆ ಕುಡಿಬೇಕಾದ್ರೆ ನಡು ನಡು ಬರ್ತದೆ ಸಣ್ಣಗೆ ಈ ಥರ ಪೀಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಕುಡಿಬೋದು ದೇಹನೂ ತಂಪಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಬಂದ್ರೆ ಭಾಳ ಒಳ್ಳೆಯದಿದು ಈ ಥರ ನೀವು ಕುಡೀರಿ ಮಕ್ಕಳಿಗೂ ಕೊಡ್ರಿ ಈ ಬಿಸಿಲು ಟೈಮ್ನಾಗ ಊಟ ಜಾಸ್ತಿ ಹೋಗೋಂಗಿಲ್ಲ ಹೀಗಾಗಿ ಈ ಥರ ನಾವು ಮಾಡಿಕೊಂಡು ಕುಡಿಬೋದು ಈಗ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ ಆವಾಗ ನಾನು ಹಾಕುವಂಥ ವಿಡಿಯೋಸ್ ನಿಮ್ಗೆ ಬಂದು ಮುಟ್ತಾವೆ ನೀವು ನೋಡ್ಬೋದು ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ